ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಸಂಘ ಸಮಿತಿ ಡಾಕ್ಟರ್ ಡಿಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಸಂವಿಧಾನದ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಮತ್ತು ಈ ರಾಜ್ಯದ ಅಪ್ರತಿಮ ಸ್ವಾಭಿಮಾನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ವಿನಾಕಾರಣ ಮೂರ ಅಂತಕಂತ ಒಂದು ಪ್ರಕರಣವನ್ನು ದಾಖಲಿಸುವುದರ ಮೂಲಕ ಅವರ ರಾಜಕೀಯ ಜೀವನವನ್ನು ತೇಜೋವಧೆ ಮಾಡತಕ್ಕಂತ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಡೆಗಳನ್ನು ಖಂಡಿಸಿ ಮಾನ್ಯ ರಾಷ್ಟ್ರಪತಿಗಳಿಗೆ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸತಕ್ಕಂತ ಮತ್ತು 60ನೇ ಮೆರವಣಿಗೆ ಹಮ್ಮಿಕೊಂಡಿರತಕ್ಕಂತ ಈ ಒಂದು ಹೋರಾಟದ ಪ್ರಯುಕ್ತ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರತಕ್ಕಂತ ಡಾಕ್ಟರ್ ಡಿಜಿ ಸಾಗರ್ಜಿ ಅವರಿಗೆ ನಿಮ್ಮೆಲ್ಲ ಅಮೋಘವಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಸಲ್ಲಿಸುತ್ತಿದ್ದೇನೆ ಅದರೊಟ್ಟಿಗೆ ಈ ಒಂದು ಹೋರಾಟದಲ್ಲಿ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡಿರತಕ್ಕಂತ ನಮ್ಮೊಟ್ಟಿಗೆ ದಲಿತ ಸಂಘ ಸಮಿತಿಯ ಸ್ನೇಹಿತರಾಗಿರ್ತಕ್ಕಂತ ಸಿದ್ದರಾಯಣ್ಣ ಅವರಿಗೂ ರಮೇಶ್ ಸಣ್ಣಕರ್ ಅವರಿಗೂ ಮತ್ತು ವಿವಿಧ ತಾಲೂಕಾ ಸಂಚಾಲಕರಿಗೂ ಮತ್ತು ಎಲ್ಲ ನನ್ನ ಕ್ರಾಂತಿಕಾರಿ ಬಂಧುಗಳಿಗೆ ಈ ವೇದಿಕೆ ಮೂಲಕ ತುಂಬ ಸ್ವಾಗತವನ್ನು ಕೋರಲಿಕ್ಕೆ ಬಯಸಿದ್ದೇನೆ ಅದರೊಟ್ಟಿಗೆ ನಮ್ಮ ಪ್ರತಿಭಟನೆಯ ಪ್ರತಿರೂಪವನ್ನು ಬಿಂಬಿಸಲಿಕ್ಕೆ ಆಗಮಿಸಿರತಕ್ಕಂತ ಯಾವತ್ತೂ ಪತ್ರಿಕಾ ಮಾಧ್ಯಮದ ಎಲೆಕ್ಟ್ರಾನಿಕ್ ಮಾಧ್ಯಮದ ಮತ್ತು ಮುದ್ರಣ ಮಾಧ್ಯಮದ ಸಮಸ್ತ ವರದಿಗಾರರಿಗೆ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ತುಂಬ ಸ್ವಾಗತವನ್ನು ಕೋರಲಿಕ್ಕೆ ಬಯಸಿದ್ದೇನೆ ಅದರೊಟ್ಟಿಗೆ ವಿಶೇಷವಾಗಿರತಕ್ಕಂತ ಬಂದೋಬಸ್ತ್ ಅನ್ನು ನೀಡುವುದರ ಮೂಲಕ ನಮಗೆ ಒಳ್ಳೆಯ ಸಹಕಾರ ನೀಡಿರತಕ್ಕಂತ ಒಳ್ಳೆಯ ರಕ್ಷಣೆ ನೀಡಿರತಕ್ಕಂತ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ವೇದಿಕೆ ಮೂಲಕ ತುಂಬ ಸ್ವಾಗತವನ್ನು ಕೋರಲಿಕ್ಕೆ ಬಯಸಿದ್ದೇನೆ ಈಗ ಈ ವೇದಿಕೆಯನ್ನು ಉದ್ದೇಶಿಸಿ ಈ ರಾಜ್ಯ ಕಂಡಿರತಕ್ಕಂತ ಅಪರೂಪದ ಹೋರಾಟಗಾರರು ಹೇಮಂತ ನಾಯಕ ಡಾಕ್ಟರ್ ಡಿಜಿ ಸಾಗರ್ಜಿ ಅವರು ವೇದಿಕೆಯನ್ನು ಉದ್ದೇಶಿಸಿ ಒಂದೆರಡು ಮಾತನ್ನು ಹೇಳಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಆತ್ಮೀಯ ಬಂಧುಗಳೇ ಮಾಧ್ಯಮ ಮಿತ್ರರೇ ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶದ ವಿದ್ಯಮಾನಗಳನ್ನು ನಾವು ಗಮನಿಸಿದ್ರೆ ನಮ್ಮ ದೇಶ ಹಲವು ಜಾತಿಯ ಹಲವು ಧರ್ಮೀಯರ ಹಲವು ಭಾಷಿಕರ ಉಳ್ಳವರ್ತಕ್ಕಂತ ಮಹಾ ದೊಡ್ಡದಾಗಿರತಕ್ಕಂತ ದೇಶ ಹಾಗಾಗಿ ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶನ ಕಲ್ಪಿಸಿಕೊಟ್ಟಿರತಕ್ಕಂತ ನಮ್ಮ ವಿಶ್ವದಲ್ಲೇ ದೊಡ್ಡದಾಗಿರತಕ್ಕಂತ ಮತ್ತು ವಿಶ್ವದಲ್ಲೇ ಮಾದರಿಯಾಗಿರತಕ್ಕಂತ ಸಂವಿಧಾನವನ್ನು ಮುಖಾಂತರ ನಮ್ಮ ರಾಜ್ಯಭಾರವನ್ನು ಇಂಡಿಯಾ ದೇಶದಲ್ಲಿ ಮತ್ತು ಹಲವು ರಾಜ್ಯಗಳಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಪ್ರಜೆಗಳ ಹೊಂದಿರತಕ್ಕಂತ ರಾಜ್ಯ ಪ್ರಜೆಗಳು ತಮಗೆ ಬೇಕಾಗಿರತಕ್ಕಂತ ವ್ಯವಸ್ಥೆಯನ್ನ ಬೇಕಾಗಿರತಕ್ಕಂತ ಸರ್ಕಾರಗಳನ್ನ ಆಯ್ಕೆ ಮಾಡ್ಕೊಳ್ಳತಕ್ಕಂತ ಪದ್ಧತಿ ಸಂವಿಧಾನವನ್ನು ಒದಗಿಸಿಕೊಟ್ಟಿರತಕ್ಕಂಥದ್ದು ಕಳೆದ 74 ವರ್ಷಗಳಲ್ಲಿ ಸಂವಿಧಾನ ಜಾರಿಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ಸಂವಿಧಾನವನ್ನ ಮುಖಾಂತರ ಈ ರಾಷ್ಟ್ರವನ್ನು ನಡೆಸಬೇಕು ಸಂವಿಧಾನ ಮುಖಾಂತರ ಈ ರಾಷ್ಟ್ರದ ಅಭಿವೃದ್ಧಿ ಆಗಬೇಕು ಸಂವಿಧಾನ ಪ್ರಕಾರ ಎಲ್ಲರಿಗೂ ಕೂಡ ಸಮಾನದಂತ ಅವಕಾಶಗಳನ್ನು ಸಿಗಬೇಕು ಸಂವಿಧಾನ ಪ್ರಕಾರ ಆಡಳಿತ ನಡೆಸಬೇಕಾದ್ರೆ ಇಲ್ಲಿ ಜನರೇ ಜನರಿಂದ ಜನರಕ್ಕೋಸ್ಕರ ಆಯ್ಕೆಯಾಗಿರ್ತಕ್ಕಂತ ಒಂದು ಪ್ರಜಾತಾಂತ್ರಿಕವಾಗಿರ್ತಕ್ಕಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜೆಗಳಿಗೆ ಪ್ರಭುತ್ವ ಹೊಂದಿರತಕ್ಕಂತ ಅವರಿಗೆ ಎಲ್ಲ ಸ್ಥಾನಮಾನಗಳ ಹೊಂದಿರತಕ್ಕಂತ ಪ್ರಭುತ್ವ ಹೊಂದಿರತಕ್ಕಂತ ಒಂದು ಪ್ರಜಾಪ್ರಭುತ್ವ ಆದರೆ ಯಾವಾಗಲೂ ಕೂಡ ಸಮಾಜದಲ್ಲಿ ಮೇಲು ಕೀಳು ಕನಿಷ್ಠ ಜಾತಿ ಅನಿಷ್ಠ ಜಾತಿ ಆ ಧರ್ಮ ಈ ಧರ್ಮ ಆ ಭಾಷೆ ಆ ಬಟ್ಟೆ ಈ ಬಟ್ಟೆ ಆ ಊಟ ಈ ಊಟ ಈ ಆಹಾರ ಆಹಾರ ಎಲ್ಲನೂ ಕೂಡ ಈ ಸಂವಿಧಾನ ವಿರೋಧಿ ಆಗಿರತಕ್ಕಂತ ಕೃತ್ಯಗಳಲ್ಲಿ ಇವತ್ತು ಕೆಲವು ಶಕ್ತಿಗಳು ಈ ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾವೆ ಅಂತ ಶಕ್ತಿ ಪೂರ್ವಕವಾಗಿರತಕ್ಕಂತ
ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷಗಳು ಕಳೆದು 11ನೇ ವರ್ಷದಲ್ಲಿ ಕಾಲಿಡ್ತಾ ಇದೆ ಆದರೆ ಪ್ರಜಾಪ್ರಭುತ್ವ ಪ್ರಕಾರ ಸಂವಿಧಾನ ಪ್ರಕಾರ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ನಡೆಯತಾ ಇಲ್ಲ ನಮ್ಮ ಸಮಾಜದಲ್ಲಿ ಅನ್ಯಗಳನ್ನ ಆದಾಗ ಅದನ್ನ ಸರಿಪಡಿಸುವುದಕ್ಕಾಗಿ ಶಿಕ್ಷಿಸುವುದಕ್ಕಾಗಿ ಸಂವಿಧಾನದತ್ತವಾಗಿರತಕ್ಕಂತ ಸಂಸ್ಥೆಗಳು ಜಾರಿ ನಿರ್ದೇಶನಾಲಯ ಆಗಿರಬಹುದು ಇನ್ಕಮ್ ಟ್ಯಾಕ್ಸ್ ಆಗಿರಬಹುದು ಸಿಬಿಐ ಆಗಿರಬಹುದು ಮತ್ತು ಕೇಂದ್ರ ಸರ್ಕಾರನೇ ನೇಮಕ ಮಾಡತಕ್ಕಂತ ರಾಜ್ಯಪಾಲರು ರಾಜಭವನಗಳು ಆಗಿರಬಹುದು ಇವೆಲ್ಲದರ ಮುಖಾಂತರ ಕೇಂದ್ರದಲ್ಲಿ ಆಡಳಿತ ನಡೆಸತಕ್ಕಂತ ಬಿಜೆಪಿ ಸರ್ಕಾರ ಬಿಜೆಪಿ ಏತರರ ಪಕ್ಷಗಳನ್ನು ಅಧಿಕಾರ ಹೊಂದಿರತಕ್ಕಂತ ರಾಜ್ಯಗಳಲ್ಲಿ ವಾಮ ಮಾರ್ಗಗಳ ಮುಖಾಂತರ ಇಡಿಯನ್ನ ಚೂ ಬಿಡೋದ್ರ ಮುಖಾಂತರ ಸಿಬಿಐನ ಚೂ ಬಿಡೋದ್ರ ಮುಖಾಂತರ ಐಟಿಯನ್ನ ಚೂ ಬಿಡೋದ್ರ ಮುಖಾಂತರ ರಾಜ್ಯಪಾಲರ ಅಧಿಕಾರವನ್ನ ದುರುಪಯೋಗ ಮಾಡಲಿಕ್ಕೆ ಒತ್ತಡ ಹಾಕೋದ್ರ ಮುಖಾಂತರ ಬಿಜೆಪಿ ಏತರರ ಎಲ್ಲಿ ಸರ್ಕಾರಗಳಿದ್ದವೋ ಅವೆಲ್ಲರೂ ಕೂಡ ಕೆಡುತ್ತಾ ಅದನ್ನು ಅಸ್ಥಿರಗೊಳಿಸ್ತಾ ಅದನ್ನ ಇರಬಾರದು ಅಂತಕ್ಕಂತ ಹುನ್ನಾರನ್ನು ಹೊಂದು ಇವತ್ತು ಕೇಂದ್ರ ಸರ್ಕಾರದ ತಂತ್ರಗಾರಿಕೆ 10 ವರ್ಷಗಳನ್ನ ಅದು ಇದು ಕೆಲಸ ಮಾಡ್ತಾ ಬರ್ತಾ ಇದೆ ಅಂತದರಲ್ಲಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಆಗಿರತಕ್ಕಂತ ಕೇಜ್ರಿವಾಲ್ ಆಗಿರಬಹುದು ಜಾರ್ಖಂಡದಲ್ಲಿ ಇರತಕ್ಕಂತ ಮುಖ್ಯಮಂತ್ರಿಗಳಾಗಿರಬಹುದು ಜನರಿಂದ ಆಯ್ಕೆ ಆಗಿರತಕ್ಕಂತ ಪಾಪ್ಯುಲರ್ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕಾಗಿ ಯಾವುದೋ ಒಂದು ಇಡಿ ಮತ್ತು ಐಟಿ ಮತ್ತು ಸಿಬಿಐಗಳ ಮುಖಾಂತರ ಆ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಜೈಲಿಗೆ ತಳ್ಳಿದ್ರು ಇನ್ನು ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ನಾಯಕರು 40 ವರ್ಷಗಳಿಂದ ಒಂದೇ ಒಂದು ಕಪ್ಪು ಚುಕ್ಕಿ ಇರಲಾರದಂತ ವಂಚನೆ ಒಳಗಾಗಿರ್ತಕ್ಕಂತ ಮಹಾ ದೊಡ್ಡದಾಗಿರ್ತಕ್ಕಂತ ಸಮುದಾಯಗಳಿಗೆ ಸಂವಿಧಾನದತ್ತವಾಗಿ ನ್ಯಾಯನ ಒದಗಿಸಿಕೊಟ್ಟಿರ್ತಕ್ಕಂತ ಮುಸ್ತದಿ ಸಿದ್ದರಾಮಯ್ಯನವರು ಈ ಸಿದ್ದರಾಮಯ್ಯನವರು ಹಿಂದುಳಿದ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಏನಾದರೂ ಮಾಡಿ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಮತ್ತೆ ಜನರಿಂದ ಆಯ್ಕೆಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಮತ್ತೆ ಹಿಂಬಾಗಿಲಿಂದ ಬಿಜೆಪಿ ಮತ್ತು ಜೆಡಿಎಸ್ ಅಧಿಕಾರಕ್ಕೆ ಬರಬೇಕು ಅಂತ ತಂತ್ರಗಾರಿಕೆ ರೂಪಿಸಿ ಇವತ್ತು ಹಗರಣ ನಡೆಯಲಾರದಂತ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಯನ್ನ ಸಿಲುಕಿಸಿ ಅವರ ಪತ್ನಿ ಮತ್ತು ಅವರ ಬಾಮೈದ ಅಂತ ಹೇಳಿ ನೆಪ ಹೇಳಿ ಅದು ಏನಂತಂದ್ರೆ ಮುಖ್ಯಮಂತ್ರಿಗಳು ತನಿಖೆ ನಡೆಸಲಿಕ್ಕೆ ಶಾ ಒನ್ ಮ್ಯಾನ್ ಕಮಿಷನ್ ನೇಮಿಸಿದಾಗನೂ ಕೂಡ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದವರು ಕುತಂತ್ರ ಮತ್ತು ಷಡ್ಯಂತ್ರ ರೂಪಿಸೋದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲ ಜನರ ಮಧ್ಯದಲ್ಲಿ ಒಂದು ಏನಂತಂದ್ರೆ ಒಂದು ಬಹಳ ಒಂದು ಉಡಾಪೆ ಆಗಿರ್ತಕ್ಕಂತ ಸುಳ್ಳು ಮಾತುಗಳನ್ನು ಹೇಳೋದ್ರ ಮುಖಾಂತರ ಮತ್ತೆ ಅವರು ಹಿಂದಿ ಬಾಗಿಲಿಂದ ಬರಲಿಕ್ಕೆ ಕನಸನ್ನ ಕಾಣ್ತಾ ಇದ್ದಾರೆ ಇದು ಸಿದ್ದರಾಮಯ್ಯ ಪರ ನಾವು ಹೇಳ್ತಾ ಇಲ್ಲ ಕಾಂಗ್ರೆಸ್ ಪರ ಹೇಳ್ತಾ ಇಲ್ಲ ಒಂದು ಸೈದ್ಧಾಂತಿಕವಾಗಿ ಸಂವಿಧಾನದ ಆಶೆಗಳನ್ನ ಬೀದಿಪಾಲ್ ಮಾಡ್ತಕ್ಕಂತ ಸಂವಿಧಾನದ ಆಶೆಗಳನ್ನ ಅದನ್ನ ನಿಜವಾಗಿ ಏನಂತಂದ್ರೆ ತೊಂದರೆಯನ್ನು ಉಂಟು ಮಾಡೋದ್ರ ಮುಖಾಂತರ ಅಸ್ಥಿರತೆಯನ್ನು ಉಂಟು ಮಾಡೋದ್ರ ಮುಖಾಂತರ ಪ್ರಜಾಪ್ರಭುತ್ವವನ್ನು ಹೊಸಗೋದ್ರ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡಿ ಹಿಂಬಾಗಿಲಿಂದ ಬರಲಿಕ್ಕೆ ಕರ್ನಾಟಕದಲ್ಲಿ ಹಗಲುಗಸ್ ಕಾಣ್ತಕ್ಕಂಥದ್ದು ಈ ನಾಡಿನ ಜನತೆ ಬಿಡೋದಿಲ್ಲ ಅಂತಕ್ಕಂಥದ್ದು ಅರ್ಥವನ್ನು ಮಾಡ್ಕೊಳ್ಬೇಕಾಗಿದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಈಗ ಅನ್ಯಾಯ ಆಗಿದೋ ನ್ಯಾಯ ಆಗಿದೋ ನ್ಯಾಯ ಬೇಕು ಅಂತೇಳಿ ಅಲ್ಲಿ ಧರಣಿ ನಡೀತಾ ಇದೆ ಇಲ್ಲಿ ನಾವು ಏನು ಸಾಂವಿಧಾನಿಕವಾಗಿರ್ತಕ್ಕಂತಹ ಸಂಸ್ಥೆಗಳು ದುರುಪಯೋಗ ಆಗಬಾರ್ದು ಅಂತೇಳಿ ನಾವಿಲ್ಲಿ ಇಡೀ ರಾಜ್ಯದಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಜನರನ್ನ ಜಾಗೃತಗೊಳಿಸುವುದಕ್ಕಾಗಿ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವಗಳಿಗೆ ಜಾಗೃತಗೊಳಿಸುವುದಕ್ಕಾಗಿ ನಾವು ಅರೆಬತ್ತಲೆ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನು ಇಡಿ ಐಟಿ ಸಿಬಿಐ ಮತ್ತು ರಾಜಭವನಗಳು ದುರುಪಯೋಗ ಆಗಬಾರದು ತಡೀರಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸೈದ್ಧಾಂತಿಕವಾಗಿರ್ತಕ್ಕಂಥ ಹೋರಾಟ ಮಾಡ್ತದೆ ಹೊರತು ನಾವು ಸಿದ್ದರಾಮಯ್ಯನು ಚೀಲಗಳು ಅಲ್ಲ ಕಾಂಗ್ರೆಸ್ ಮೆಂಬರ್ಗಳು ಅಲ್ಲ
ಅಥವಾ ನಾವು ಏನಂತಂದ್ರೆ ಯಾವುದೇ ಪುಡರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಲ್ಲ. ಕಳೆದ 40 ವರ್ಷಗಳಲ್ಲಿ ಕರ್ನಾಟಕದಲ್ಲಿ 50 ವರ್ಷಗಳ ದಾಟ್ತು ಅಂತ ಒಂದು ದಲಿತ ಚಳವಳಿಯನ್ನು ಇವತ್ತು ದುರ್ಬಲ ವರ್ಗಗಳನ್ನ, ಹಿಂದುಳಿದವರನ್ನ, ಅಲ್ಪಸಂಖ್ಯಾತರನ್ನ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನ ಜಾಗೃತ ಮಾಡಿಸ್ತಕ್ಕಂಥ ಕೆಲಸ ಮಾಡೋದ್ರ ಮುಖಾಂತರ ಅವರ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನ ನಾವು ಪಡೆಯೋಕ್ಕೋಸ್ಕರವಾಗಿ ಇದು ಎಲ್ಲನೂ ಕೂಡ ನಾವು ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಜನ ಜಾಗೃತಗೊಳ್ಬೇಕು. ಇಡಿ ಮತ್ತು ಐಟಿ ಮತ್ತು CBI ರಾಜಭವನಗಳಂತಕ್ಕಂಥ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರುಪಯೋಗ ಆಗಬಾರ್ದು. ಏನು ಅಪರಾಧಗಳಾದರೆ ತನಿಖೆ ನಡೆತಕ್ಕಂಥ ಸಂಸ್ಥೆಗಳಾಗಿ ಸಂವಿಧಾನದತ್ತವಾಗಿ ಅವು ಸ್ವಾಯತ್ತತೆ ಹೊಂದಿರ್ತಕ್ಕಂಥವನ್ನ ಅವು ಕಂಟಿನ್ಯೂ ಆಗಿರಬೇಕು. ಆದರೆ ಅವರು ತಮ್ಮ ಅಧಿಕಾರದ ಒಂದು ಹಪಾಪಿಯಿಂದ ತಮ್ಮ ಪಕ್ಷಗಳಿಗೆ ಎಲ್ಲ ಕಡೆ ಇರಬೇಕು ಅಂತಕ್ಕಂಥ ಮನುವಾದಿ ಬುದ್ಧಿಯನ್ನು ಇಟ್ಕೊಳ್ಳೋದ್ರ ಮುಖಾಂತರ RSS ಪ್ರೇರಣೆಯಿಂದ ಈ BJP ಸರ್ಕಾರ ಈ ರೀತಿ ಮಾಡ್ತಾ ಇದೆ. ಇದೆಲ್ಲ ಕೂಡ ಜನರ, ಕೋಟ್ಯಾಂತರ ಜನರ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನ ನಮ್ಮಂಥ ಸಂಘಟನೆ ಮಾಡ್ತಾ ಇದೆ. ಅಂತ ಕಾರ್ಯಕ್ರಮವನ್ನ ಇಲ್ಲಿ ತಾವು ನೂರಾರು ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಸಿದ್ದರಾಯಣ್ಣನವರು ಮತ್ತು ವಾಸಿಮಯ್ಯವರು ಮತ್ತು ರಮೇಶ್ ದರ್ಣಕರ್ರು ಎಲ್ಲರ ಒಂದು ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇಲ್ಲಿ ಸೇರಿ ಇವತ್ತು ರಾಷ್ಟ್ರಪತಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆಗಿದೆ. ಹಾಗಾಗಿ ಏನಂತಂದ್ರೆ ಈ ಒಂದು ಅರ್ಥನ ಮಾಡ್ಕೊಳ್ಬೇಕು BJPದವರು. ನಾವು ಸೈದ್ಧಾಂತಿಕವಾಗಿ ಹೋರಾಟಗಾರರು, ಲಾಲುಚಿಗಾಗಿ ಹೋರಾಟ ಮಾಡ್ತಕ್ಕಂಥವ್ರಲ್ಲ, ಅಥವಾ ಯಾವುದೋ ದೇಶ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥವ್ರಲ್ಲ, ಅಥವಾ ಯಾರದೇ ಬಾಲಮಸಿಯಾಗಿ ಕೆಲಸ ಮಾಡ್ತಕ್ಕಂಥವ್ರಲ್ಲ. ನಿಜವಾಗಿ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಮತ್ತೆ ಪ್ರಜೆಗಳಿಗೆ ಇಲ್ಲಿ ಒಂದು ಪ್ರಭುತ್ವವನ್ನ ಸಂವಿಧಾನ ಕೊಟ್ಟಿದೆ, ಅದು ಕಾಪಾಡ್ತಕ್ಕಂಥ ಕೆಲಸ ಜನರದ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮಗೆ ಮಯೂರ್ ಅವರು ಮತ್ತು ಸಿದ್ದರಾಯಣ್ಣನವರು, ನಾನು ಮೊನ್ನೆ 30ನೇ ತಾರೀಕಿಗೆ ಇಲ್ಲಿ ಪ್ರೆಸ್ ಮೀಟಿಂಗ್ ಬಂದಾಗ ಈ ಕಾರ್ಯಕ್ರಮದಲ್ಲಿ ತಾವು ಬಂದು ಪಾರ್ಟಿಸಿಪೇಷನ್ ಮಾಡಬೇಕಂತ ಹೇಳಿದರು. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಕೂಡ ಇತ್ತು, ಬೀದರ್ನಲ್ಲಿ ಇತ್ತು, ಎಲ್ಲ 25-30 ಜಿಲ್ಲೆಗಳಲ್ಲಿ ಇವತ್ತು ಅರಿಭತ್ತನೆ ಮೆರವಣಿಗೆ ಮಾಡೋದ್ರ ಮುಖಾಂತರ ಜನರ ಮತ್ತು BJP ಸರ್ಕಾರ ಕಣ್ಣು ತೆರೆಸೋಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದಕ್ಕಾಗಿ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘದ ಸಮಿತಿ ಮತ್ತು ರಾಜ್ಯ ಸಮಿತಿ ಪರವಾಗಿ ಮತ್ತು ಜಿಲ್ಲಾ ಸಮಿತಿ ಪರವಾಗಿ ಕೃತಜ್ಞತೆ ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.